ಜೀವನದಲ್ಲಿ ಅದು ನನಗೆ ಬಂದಿರೋ ಮೊದಲನೇ ಲವ್ ಲೆಟರ್ ಸರ್. ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ. ನೀವು ಅಂದ್ರೆ ನನಗಿಷ್ಟ. ಹಾಗಂತ ಒಬ್ರು ಹೇಳಿದ್ರೆ ಹೇಳಿದ್ಯಾರು ಅಂತ ತಿಳ್ಕೋಬೇಕು ಅಂತ. ಅಟ್ಲೀಸ್ಟ್ ಅವ್ರು ಹೇಗಿರ್ತಾರೋ ಯಾರೋ ಅಂತ ನೋಡ್ಬೇಕು ಅಂತ ಅನ್ಸತ್ತೆ ಅಲ್ವಾ ಸರ್. ಇಲ್ಲಿವರೆಗೂ ನನಗ್ ಯಾರೂ ಲವ್ ಲೆಟರ್ ಬರ್ದಿರ್ಲಿಲ್ಲ ಸರ್. ಇದೇ ಮೊದಲನೇ ಸರಿ. ಅದೇನೋ ದೊಡ್ಡ ವಿಷಯ ಅಲ್ದೇ ಹೋದ್ರು ಸಹ ಸ್ವಲ್ಪ ಕೋಪ, ಸ್ವಲ್ಪ ಆತರ ಸರ್. ಅವ್ರನ್ನ ನೋಡ್ಬೇಕು ಅನ್ನಿಸ್ತಿದೆ ಸರ್. ಅವನ ಮೇಲೆ ನಿಮ್ಗೆ ಕೋಪ ಇಲ್ವಾ? ನನ್ ಜೀವನದಲ್ಲಿ ನನ್ ಗುರಿ, ನನ್ ಗೋಲ್ ಬೇರೆ ಸರ್. ಇದನ್ನೆಲ್ಲ ತಲೆಗೆ ಹಚ್ಕೊಳ್ಳಲ್ಲ. ಅವನ ಮೇಲೆ ನನಗೆ ಯಾವ ಕೋಪನೂ ಇಲ್ಲ ಸರ್. ಅಷ್ಟಕ್ಕೂ ಪ್ರೀತಿ ಅಂದ್ರೇನು? ನನ್ನ ನಿನ್ನ ಮಧ್ಯೆ ಇರೋ ದೂರ ಒಂದಾಗೋದಾ? ಆ ಅಕ್ಷರದಲ್ಲಿ ಏನೋ ಒಂದ್ ಸ್ನೇಹ, ಆ ಭಾವನೆಯಲ್ಲಿ ಒಂಥರ ಕ್ಲೋಸ್ನೆಸ್ ಕಾಣಿಸ್ತಾ ಇದೆ ಸರ್. ಇದು ಒಂದು ಕಾರಣದಿಂದ ಅವರನ್ನ ನೋಡ್ಬೇಕು ಅನ್ನಿಸ್ತಾ ಇದೆ ಸರ್. ಸಾಧ್ಯ ಆದ್ರೆ ಯಾರು ಅಂತ ತಿಳ್ಕೊಳ್ಳಿ ಪ್ಲೀಸ್. ಸರ್ ಹೊಟ್ಟೆ ತುಂಬೋಯ್ತು ಸರ್. ಮನಸ್ಸು ತುಂಬೋಯ್ತು ನನಗೂ. ಮಹೇಂದ್ರ ನೋಡ್ತಿದ್ಯಾ, ಇಬ್ರು ನಗ್ತಾನೆ ಬರ್ತಿದ್ದಾರೆ. ಇವರಿಬ್ಬರ ಮಧ್ಯ ಜಗಳ ಏನ್ ನಡೆದಿಲ್ಲ. ಜಗತಿ, ಯಾವಾಗ್ಲೂ ಜಗಳ ಆಡೋರ ನಡುವೆ ತುಂಬಾ ಪ್ರೀತಿ ಇರುತ್ತೆ ಅಂತಾರೆ, ನಿನಗೆ ಗೊತ್ತಿಲ್ವಾ? ಮಹೇಂದ್ರ, ಆ ಲವ್ ಲೆಟರ್ನ ಯಾರು ಬರ್ದಿದ್ದು ಅಂತ ತಿಳ್ಕೋಬೇಕು. ನಾನಾ? ನಿನ್ನ ವಿಷಯದ ಬಗ್ಗೆ ಗಮನನೇ ಹರಿಸ್ತಿಲ್ಲ. ಒಂದ್ ಮಾತು ರಿಷಿಗೆ ಹೇಳ್ಬೇಕಲ್ವಾ? ಇದೇನ್ ಜಗತಿ ನೀನು? ಅದೊಂದು ಚಿಕ್ಕ ವಿಷಯ ತಾನೆ, ಅದನ್ಯಾಕೆ ದೊಡ್ಡದ್ ಮಾಡ್ಬೇಕು? ಬಿಟ್ಬಿಡೋಣ. ಇದಷ್ಟು ಚಿಕ್ಕ ವಿಷಯ ಅಲ್ಲ ಮಹೇಂದ್ರ, ನೀನಿದನ್ನ ಸೀರಿಯಸ್ ಆಗಿ ತಗೋಬೇಕು. ನೀನ್ ಹೇಳ್ದೆ ಹೋದ್ರೆ ನಾನೇ ರಿಷಿಗೆ ಹೇಳ್ತೀನಿ. ಜಗತಿ, ನೀನ್ ಯಾಕಿಷ್ಟು ಪಟ್ಟಿಡ್ದು ಹಠ ಮಾಡ್ತಿದ್ಯಾ? ಏನ್ ಡಾಟ್ ಏನೋ ಹೇಳ್ತಾ ಇದ್ದೀರಾ? ಏನಿಲ್ಲ ರಿಷಿ, ಏನಿಲ್ಲ. ನಾನ್ ಹೇಳ್ತೀನಿ ಸರ್. ಜಗತಿ, ಅವರೇ ಏನಿದು? ನೀವು ಹೇಳಿ ಮೇಡಮ್. ಸರ್, ಅದು ಲವ್ ಲೆಟರ್ ಯಾರು ಬರೆದಿದ್ದು ಅಂತ ತಿಳ್ಕೋಬೇಕು. ಜಗತಿ ಮೇಡಮ್ ಡ್ಯಾಡ್ಗೆ ಎಲ್ಲ ವಿಷಯನೂ ಹೇಳಿದ್ದಾರೆ ಅನ್ಸುತ್ತೆ. ಡ್ಯಾಡ್ ಫೀಲ್ ಆಗ್ತಾರೆ ಅಂತ ನಾನು ಹೇಳಿರ್ಲಿಲ್ಲ. ನೋಡೋಣ ಮೇಡಮ್, ನೋಡೋಣ. ನೋಡೋಣ ಅಲ್ಲ ಸರ್, ಇದು ನಮ್ ಕಾಲೇಜ್ ಕ್ರಮಶಿಕ್ಷಣಕ್ಕೆ ಸಂಬಂಧಪಟ್ಟಿರೋ ಅಂಶ ತರ ಯೋಚನೆ ಮಾಡಿ ಸರ್ ನೀವು. ಯಾವನೋ ಇಡಿಯಟ್,
ಲವ್ ಲೆಟರ್ ಬರೆದ್ರೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡದೆ ಸುಮ್ಮನೆ ಇರೋದು ಒಳ್ಳೇದಲ್ಲ ಸರ್. ಮೇಡಮ್, ಕಾಲೇಜಲ್ಲಿ ಬೇರೆ ಬೇರೆ ಮನಸ್ಥಿತಿ ಇರುವಂತಹ ಸ್ಟೂಡೆಂಟ್ಸ್ ಇರ್ತಾರೆ. ಅವ್ರು ಯೋಚನೆ ಮಾಡೋ ವಿಧಾನ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಎಲ್ರನ್ನು ಒಂದೇ ಥರ ನೋಡೋಕ್ಕಾಗಲ್ಲ ಅಲ್ವಾ? ಹಾಗಂತ ಈ ವಿಷಯನ ಇಲ್ಲಿಗೆ ಹೀಗೆ ಬಿಟ್ಬಿಡ್ಬಾರ್ದು ಸರ್. ಬರ್ದಿರೋರ್ಗೆ ಸರಿಯಾಗಿ ಬುದ್ಧಿ ಹೇಳಬೇಕು. ಅವನು ನನಗೆ ಕಾಣಿಸಿದ್ರೆ ಮಾತ್ರ ಕಾಲರ್ ಪಟ್ಟಿ ಹಿಡ್ಕೊಂಡು ಮರ್ಯಾದೆಯಿಂದ ಕೇಳ್ತೀನಿ, ಬಿಡಲ್ಲ ಅವನ್ನ. ಬುದ್ಧಿ ಇದೆಯಾ ನಿನ್ಗೆ? ಹ, ವಸುಗೆ ಲವ್ ಲೆಟರ್ ಬರೀತ್ಯಾ? ಮೇಡಮ್, ನಾನು ನೋಡ್ಕೊಳ್ತೀನಿ ನೋಡ್ಕೊಳ್ತೀನಿ ಮೇಡಮ್. ಡೇ, ಇದೇ ಒಳ್ಳೆ ಅವಕಾಶ ಕಣೋ, ಹೇಳ್ಬಿಡೋಣ. ನಾನೇ ತಗೊಂಬಂದೆ ಅಂತ ಹೇಳ್ತೀನಿ, ಅದೇನಾಗುತ್ತೋ ಆಗಲಿ, ಇದಕ್ಕೆ ಒಂದು ಒಳ್ಳೆ ಕ್ಲೈಮ್ಯಾಕ್ಸ್ ಕೂಡ ಸಿಗುತ್ತೆ ಕಣೋ. ಶಟ್ ಅಪ್ ಕಣೋ. ಏನೋ ನೀನು, ಏನಪ್ಪ ಗೌತಮ್ ಅಲ್ಲೇನೋ ಹೇಳ್ತಿದ್ಯಾ? ಏನಿಲ್ಲ ಅಂಕಲ್. ಈ ವಿಷಯದಲ್ಲಿ ನನ್ನಿಂದ ಏನಾದರೂ ಸಹಾಯ ಆಗ್ಬೋದಾ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಅಷ್ಟೇ ಅಲ್ವೇನಾ? ಸರ್, ಇದು ಆತ್ಮಗೌರವಕ್ಕೆ ಸಂಬಂಧಪಟ್ಟಿರೋ ವಿಷಯ. ನೀವಿದನ್ನ ಅಷ್ಟು ಈಸಿಯಾಗಿ ತಗೋಬಾರ್ದು. ಮೇಡಮ್, ಈ ಟಾಪಿಕ್ನ ಇಲ್ಲೇ ಬಿಟ್ಬಿಡೋಣ. ಏನ್ ಮಾಡ್ಬೇಕು ಅಂತ ರಿಷಿ ಸರ್ ನಾನು ಡಿಸೈಡ್ ಮಾಡ್ತೀವಿ. ಇದ್ರ ಬಗ್ಗೆ ಮತ್ತೆ ಮತ್ತೆ ಮಾತಾಡ್ತಿರೋದು ನನಗೆ ಒಂಥರ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ವಸುಧರ, ಬದುಕಿಸ್ತೆ. ಬೈ ಡ್ಯಾಡ್. ಆ ಅಂಕಲ್, ನನ್ನಿಂದ ಏನಾದರೂ? ಮೇಡಮ್, ನಾನು ಕ್ಲಾಸಿಗೆ ಹೋಗ್ತೀನಿ. ಸರಿ ವಸುಧರ. ನೋಡಿದ್ಯಾ ಮಹೇಂದ್ರ, ವಸು ಪ್ರಾಬ್ಲಮ್ ಬಗ್ಗೆ ನಾನ್ ಮಾತಾಡ್ತಿದ್ರೆ ವಸು ನಾವಿಬ್ರೆ ಡಿಸೈಡ್ ಮಾಡ್ಕೋತೀವಿ ಅಂತ ಹೇಳ್ತಿದ್ದಾಳೆ. ಇದು ಅನ್ಯಾಯ ಅಲ್ವಾ? ಅದೇ ರಿಷಿ ವಸುಧರ ನಡುವೆ ಇರೋ ಮ್ಯಾಜಿಕ್. ಲೈ, ಏನೋ ನೀನು, ನನಗೆ ಹೇಳಿದ್ದೇನೋ ನೀನು ಮಾಡಿದ್ದೇನೋ? ಏನೋ ನಿಂದು, ಇಷ್ಟು ಮಾತ್ರಕ್ಕೆ ಏನೋ ಆಗಿದೆ ಅಂತ ಫೀಲ್ ಆಗ್ತಾ ಇದೆಯಾ? ಶಟ್ ಅಪ್ ಕಣೋ. ನೀನು ವಸುಧರನ್ ಹೆಸರು ಯಾಕೆ ಬರ್ದೆ, ಅದು ಹೇಗೆ ಬರ್ದೆ ಅಂತ? ಹೇ, ಇದೇನಾದ್ರೂ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಸಮಸ್ಯೆನೇನೋ? ಏನೋ ಟ್ರೈ ಮಾಡೋಣ ಅನ್ಕೊಂಡೆ. ಲೈ, ನಿನ್ನ ಪ್ಲೇಸಲ್ಲಿ ಬೇರೆ ಯಾರೇ ಇದ್ದಿದ್ರು ನನ್ನ ರಿಯಾಕ್ಷನ್ ಬೇರೆನೆ ಇರ್ತಾ ಇತ್ತು. ಹೇ ರಿಷಿ, ನಾವು ಫ್ರೆಂಡ್ಸ್ ಅಲ್ವೇನೋ? ಲೇ, ಇದು ನನ್ನ ಕಾಲೇಜ್ ಕಣೋ, ಇಲ್ಲಿದೆಲ್ಲ ನಡಿಬಾರ್ದು. ಅಂದ್ರೆ ನೀನು ಕಾಲೇಜ್ ಅಲ್ದಿರಾ ಹೊರಗಡೆ ಆಗಿದ್ರೆ ಪರವಾಗಿಲ್ವಾ? ಸಾಯಿಸ್ಬಿಡ್ತೀನಿ. ನಾನು ಹೇಳ್ತಿರೋದೇನು, ನೀನು ಮಾಡ್ತಿರೋದೇನು ಇಷ್ಟು ಈಸಿಯಾಗಿ ತಗೊಳ್ತಾ ಇದೆಯಲ್ಲ? ಹಾ, ಇಲ್ಲದೆ ಹೋದ್ರೆ ನಾವಿಬ್ರು ಕತ್ತಿನ ಪಟ್ಟಿ ಇಟ್ಕೊಂಡು ಜಗಳ ಆಡ್ಬೇಕಾ? ಕಿತ್ತಾಡೋಣವಾ? ಮೇಡಮ್ ಮುಂದೆ ಗೊತ್ತಾಗಿದ್ರೆ ನನ್ನ ಮರ್ಯಾದೆ ಹೋಗ್ತಾ ಇತ್ತಲ್ವೇನೋ? ಲೇ ರಿಷಿ, ನೀನು ಸುಮ್ ಸುಮ್ಮನೆ ಏನೇನೋ ಊಹಿಸ್ಕೋತಿದ್ಯಾ. ಈ ಕಾಲೇಜೇ ನಿಂದು ಕಣೋ, ನೀನ್ ಯಾಕೋ ಹೆದರ್ಕೋತಾ ಇದೀಯಾ? ಅದಕ್ಕೆ ಭಯ ಆಗ್ತಾ ಇರೋದು. ನನಗೆ ಜವಾಬ್ದಾರಿ ಇರುತ್ತೆ, ಬೇರೆ ಯಾರಾದರೂ ತಪ್ಪು ಮಾಡಿದ್ರೆ ನಾನು ಕೇಳಬೇಕು. ಈ ರೀತಿ ಮಾಡೋಕ್ಕಾಗುತ್ತಾ? ನನ್ನ ಯಾವಾಗ ಅರ್ಥ ಮಾಡ್ಕೋತೀಯ ಗುರು ನೀನು? ಅರ್ಥ ಮಾಡ್ಕೊಂಡಿರೋದಕ್ಕೆ ನಾನು ಈ ರೀತಿ ಕೇಳ್ತಾ ಇರೋದು. ಅಮೆರಿಕದಿಂದ ಬಂದಿದೀಯಾ, ಆ ಪ್ರೀತಿ, ಆ ಫ್ರೆಂಡ್ಶಿಪ್ ನನ್ನೂ ನನ್ನ ಕೋಪನೂ ತಡಿತಾ ಇವೆ. ಹ್ಮ್, ಥ್ಯಾಂಕ್ಸ್ ಗುರು. ಲೇ, ನೀನಿನ್ನೂ ಯಾಕೆ ಹೀಗೆ ಆಡ್ತಿದ್ಯಾ ಅಂತ ನನಗಂತೂ ಅರ್ಥನೇ ಆಗ್ತಿಲ್ಲ ಕಣ. ನಿನ್ನ ಮುಖ
ಮಾಡೋ ಎಡ್ವರ್ಡ್ ಕೆಲಸ ಎಲ್ಲ ಮಾಡಿ ನನಗೆ ಅರ್ಥ ಆಗ್ತಾ ಇಲ್ಲ ಅಂತಿದ್ಯಾ? ಲೇ, ಕೊನೆದಾಗ ಹೇಳ್ತೀನಿ, ಈ ರೀತಿ ಹುಚ್ಚು ಹುಚ್ಚು ಕೆಲಸ ಎಲ್ಲ ಮಾಡಬೇಡ. ನೀನು ಹೇಳಿದ ತಕ್ಷಣ ನಾನು ಕೇಳ್ಬಿಡ್ತೀನ. ನನ್ನ ಟ್ರಯಲ್ಸ್ ನಾನು ಮಾಡ್ತಾನೆ ಇರ್ತೀನಿ, ನನ್ನ ಪ್ರೀತಿನ ಗೆಲ್ಲಿಸ್ಕೊತೀನಿ. ಲೇ, ಏನ್ ಯೋಚಿಸ್ತಾ ಇದೀಯಾ? ತಪ್ಪು ಕೆಲಸಗಳನ್ನ ಮಾಡಿದ್ರೆ ನಾನು ಒಪ್ಪಲ್ಲ, ಆಯ್ತಾ? ಕಾಂಪಿಟೇಷನ್ ಅಂತ ಹೇಳಿ ನನಗೆ ಮೋಸ ಮಾಡಿದೆ ನೀನು. ಹಾಯ ರಿಷಿ, ಈ ಟಾಪಿಕ್ ಇಲ್ಲಿಗೆ ಬಿಟ್ಬಿಡೋಣ, ಬಿಟ್ಬಿಡೋ ಪ್ಲೀಸ್ ಕಣ. ಸರಿ, ಈ ಟಾಪಿಕ್ನ ನಾನು ಇಲ್ಲಿಗೆ ಬಿಡ್ತಾ ಇದ್ದೀನಿ. ಅಬ್ಬಾ, ಬಾಯ್ ಕಣ. ಇಷ್ಟಕ್ಕೂ ನನ್ನ ಏಂಜಲ್ ಎಲ್ಲಿ? ಆ ಮುಗುಳ್ನಗೆ ನೋಡೋದಕ್ಕೆ ಅಲ್ವಾ ಇಲ್ಲಿವರೆಗೂ ಬರೋದು? ಆ ಸ್ಮೈಲ್ಗೋಸ್ಕರನೇ ಅಲ್ವಾ ಬಿದ್ದು ಒದ್ದಾಡೋದು? ಹಾಯ್ ವಸುಧರ. ಹಾಯ್ ಸರ್. ನಿನ್ ಟೇಬಲ್ ಯಾವುದು? ಸರ್, ನಿಮಗೆ ಬೇಕಾಗಿರೋ ಕಾಫಿನ ಆರ್ಡರ್ ಮಾಡಿ, ಯಾವ ಟೇಬಲ್ಗಾದ್ರೂ ಬರುತ್ತೆ. ಅರೆ, ಇದೇನು ಇಷ್ಟು ದೊಡ್ಡ ಟ್ವಿಸ್ಟ್ ಕೊಟ್ಲು? ಕಾಫಿಗೋಸ್ಕರನೇ ಬಂದೆ ಅಂತ ಯಾಕೆ ಅನ್ಕೋಬೇಕು? ನಿನ್ನ ಮೀಟ್ ಮಾಡಕ್ ಬಂದೆ ಅಂತ ಅನ್ಕೋಬೋದಲ್ವಾ? ಸಾರಿ ಸರ್, ಕಸ್ಟಮರ್ಸ್ ಇದ್ದಾರೆ ಅಲ್ವಾ, ಕಂಪನಿ ಕೊಡಕ್ಕಾಗಲ್ಲ. ಈ ಸಾರಿ ಪೂರಿ ಎಲ್ಲ ನನಗೆ ಬೇಡ. ನಾನು ನಿಮ್ಮ ರಿಷಿ ಸರ್ ತರ ಅಲ್ಲ, ತುಂಬ ಫ್ರೆಂಡ್ಲಿ. ಐ ಆಮ್ ಎ ಫ್ರೆಂಡ್ಲಿ ಗಾಯ್. ಕಾಫಿ ಬರ್ತಿದೆ, ವೇಟ್ ಮಾಡಿ ಸರ್. ವಸುಧಾರಾಗೆ ನನ್ನ ಮಾತಿನ ಮುಖಾಂತರ ನನ್ನ ಮನಸ್ಸಿನ ಭಾವನೆಗಳು ಅರ್ಥ ಆಗ್ತಾ ಇಲ್ವಾ? ಕಾಫಿ ಬರ್ತಾ ಇದೆ ಅಂದ್ಲು, ತರ್ತಾ ಇದ್ದೀನಿ ಅಂತ ಹೇಳಿಲ್ಲ. ಅಂದರೆ ಅವಳು ಟೇಬಲ್ ಇದಲ್ವಾ? ಕೇಳಿದ್ರು ಹೇಳಲಿಲ್ಲ. ಅವತ್ತು ಆ ಲವ್ ಲೆಟರ್ ಕೊಟ್ಬಿಟ್ಟಿದ್ರೆ ಚೆನ್ನಾಗಿರೋದು. ಏನೋ ಅಂದ್ಕೊಂಡೆ, ವಸುಧರನ ಇಂಪ್ರೆಸ್ ಮಾಡೋದು ಅಷ್ಟು ಈಸಿ ಅಲ್ಲ. ಆದರೂ ಯಾರು ಬಂದರು ಈ ಗೌತಮ್ ಜಗ್ಗದಿಲ್ಲ. ಏನಪ್ಪ ರಿಷಿ, ಎಲ್ಲಿದ್ಯೋ ಈಗ ಬಾರೋ ನೀನು. ಇವತ್ತು ವಸುಧರ ಜೊತೆ ಕ್ಲೋಸ್ ಆಗಿ ಮಾತಾಡಬೇಕು, ಅವಳಿಗೆ ಏನು ಇಷ್ಟ ಆಗತ್ತೆ ಅಂತ ತಿಳ್ಕೋಬೇಕು. ಇವನಾಗ್ಲೇ ಬಂದ್ಬಿಟ್ಟಿದ್ದಾನೆ. Hello, this table is reserved for me. Ah. Hey Rishi, what's up man? ನೀನೇನು ಇಲ್ಲಿ? ಇದೇ ಮಾತನ್ನ ನಾನು ನಿನ್ನ ಕೇಳಬೇಕು. ಏನೋ ಕಣ, ಮನಸ್ಸೆಲ್ಲ ಒಂಥರ ಇದೆ. ಸಾರಿ ಸಾರಿ, ತಲೆ ತಿರುಗ್ತಾ ಇದೆ ಕಣೋ, ತಲೆಯೆಲ್ಲ ನೋವು. ತಲೆನೋವು ಇತ್ತಲ್ಲ, ಕಾಫಿ ಕುಡಿಯೋಣ ಅಂತ ಬಂದೆ. ಅದು ಅದು ವಿಷಯ. ಇಷ್ಟಕ್ಕೂ ನೀನೇನಿಲ್ಲಿ ಸಡನ್ ಆಗಿ? ನಂಗೂ ತಲೆನೋವೆ, ಅದಕ್ಕೆ ಬಂದೆ.
ಹೇ ಸುಳ್ಳು ಹೇಳ್ತಿದ್ಯಾ ತಾನೆ? ನೀನ್ ಹೇಳಿದ್ ಸುಳ್ಳಾಗಿದ್ರೆ ನಾನ್ ಹೇಳಿದ್ದು ಸುಳ್ಳೇ ಆಗಿರುತ್ತೆ. ನೀನೇನ್ ಗುರು ನನ್ನ ಹಿಂದೆನೆ ಸುತ್ತಾ ಇರ್ತೀಯ? ಎಲ್ಲೂ ಹೋದ್ರೆ ಅಲ್ಲಿಗೆ ಬರ್ತೀಯಾ? ತಾವಿ ನಡುವೆ ತುಂಬಾ ಸ್ಪೀಡ್ ಆಗಿದ್ದೀರಾ ಅಂತ. ಎಲ್ಲಿ ಗುರುಗಳೇ, ನಾವು ಸ್ಪೀಡ್ ಆದ್ರೆ ನೀವು ಸ್ಪೀಡ್ ಬ್ರೇಕರ್ ಆಗಿದ್ದೀರಾ. ನಾನು ಆಕ್ಸಿಲರೇಟರ್ ಎಷ್ಟು ಕೊಟ್ಟರು ತಾವು ಬ್ರೇಕ್ ಆಗ್ತಾನೇ ಇದ್ದೀರಲ್ಲ. ನಾನೆಷ್ಟೇ ಪ್ರಯತ್ನ ಪಟ್ಟರು ಕೂಡ ಮರಳಿನ ತರ ಜಾರೋಗ್ತಾ ಇದೆಯಲ್ಲ. ನಿನ್ ಮರಳೇನೋ ಕೈಯಲ್ಲಿ ಗಾಳಿನ ಕೂಡ ಬಂದಿಸೋಷ್ಟು ಸಮರ್ಥ. ನಾನು ಎಲ್ಲಿಗೆ ಹೋದ್ರೆ ಅಲ್ಲಿಗೆ ನನ್ನ ನೆರಳಿನ ತರ ಬರ್ತಾನೆ ಇದೆಯಾ? ಗೋಡೆ ತರ ಅಡ್ಡ ನಿಂತ್ಕೋತೀಯ. ಒಳ್ಳೆ ಕೆಲಸನ ಮಾಡ್ಬಿಟ್ಟು ನೋಡು, ನಾನು ಫುಲ್ ಸಪೋರ್ಟ್ ಮಾಡ್ತೀನಿ. ಹಾಂ, ನಿನಗೊಂದು ದೊಡ್ಡ ನಮಸ್ಕಾರ ಗುರು. ನನ್ನ ಬಾಡಿಲಿ ಏನಾದರೂ ಚಿಪ್ಪೋ ಜಿ ಪಿ ಆರ್ ಎಸ್ ಇಟ್ಟಿದ್ಯಾ ಗುರು? ಕರೆಕ್ಟಾಗಿ ನೀನು ತಿಳಿದಿರೋ ಹಾಗೆ ಬರ್ತಿದ್ಯಾ? ನಿನ್ನ ಯೋಚನೆ ಏನು ಅಂತ ನನಗೆ ಗೊತ್ತಿದೆ ಕಣ. ಹಲೋ ಸರ್. ನನ್ನ ನೋಡಿ ಕೊಟ್ಟಿರೋ ನಗುಗಿಂತ ರಿಷಿನ ನೋಡಿ ಕೊಟ್ಟಿರೋ ಮುಗುಳ್ನಗೆ ಇನ್ನೂ ಪವರ್ಫುಲ್ ಆಗಿದೆ. ಸರ್, ಕಾಫಿ ತಗೊಂಡ್ ಬರ್ಲಾ ನಿಮ್ಗೆ? ನನಗೆ ಕಾಫಿ ಬೇಡ, ಕಾಫಿ ವಿತ್ ಹಾರ್ಟ್. ಹಾಂ, ಅದೇ ಕಣೋ, ಕಾಫಿ ವಿತ್ ಹಾರ್ಟ್ ಸಿಂಬಲ್ ಬೇಕು ಅಂತ ಕೇಳಿದೆ. ಓಕೆ ಸರ್, ನೋಡ್ತೀನಿ. ಅಣ್ಣ ಸ್ಪೀಡ್ ಬ್ರೇಕರ್, ಇವಾಗ ಏನ್ ಮಾಡ್ತೀಯ ಗುರು? ಹಾರ್ಟ್ ಸಿಂಬಲ್ ಇರೋ ಕಾಫಿ ವಸುಧರ ತರ್ತಿದ್ದಾಳೆ. ನನಗೆ ಗೊತ್ತಿರೋ ಪ್ರಕಾರ ಆ ಕಾಫಿ ಇಲ್ಲಿ ಸಿಗಲ್ಲ. ಹೊಟ್ಟೆ ಕಿಚ್ಚು ಮೊಟ್ಟೆ ಕೊಳಿ ಕಣ, ನೀನು ಅಲ್ಲಿ ಇರಬಾರ್ದು ಅಂತ ಬೇಡ್ಕೋತಾ ಇದೆಯಲ್ಲ? ನಿಜವಾಗ್ಲೂ ಇರಬಾರ್ದು. ನನ್ನ ಕಣ್ಮುಂದನೆ ವಸುಧರ ಇವನಿಗೆ ಹಾರ್ಟ್ ಶೇಪ್ ಇರೋ ಕ್ಯಾಪಿಚಿನೋ ಕಾಫಿ ಕೊಡೋದು ಅಂದ್ರೆ ಏನು? ಏನ್ ರಾಜ, ಹೇಗೆ ಕೆಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ಯಲ್ವಾ? ಅವಳು ಬರ್ತಾಳೆ, ನನಗೆ ಕಾಫಿ ಕೊಡ್ತಾಳೆ. ಹಾರ್ಟ್ ವಿತ್ ಕಾಫಿ, ಕಾಫಿ ವಿತ್ ಹಾರ್ಟ್. ಲೇ, ವಸುಧರ ಬರ್ತಿದ್ದಳು ನೋಡು. ಲೇ, ಬರ್ತಿದ್ದಾಳೆ ಕಣೋ, ಬರ್ತಾ ಇದ್ದಾಳೆ. ವಸುಧರ ಬೇಡ ಬೇಡ. ಕೈಯಲ್ಲಿ ಕಾಫಿ ಕೂಡ ಇಟ್ಕೊಂಡಿದ್ದಾಳೆ, ಅದು ನನ್ನ ಹಾರ್ಟೆ. ಸರ್, ನಿಮ್ ಕಾಫಿ. ಮತ್ ನನ್ ಕಾಫಿ ಬರ್ತಿದೆ ಸರ್, ರೆಡಿ ಮಾಡ್ತಿದ್ದಾರೆ. ಇವಾಗ್ಲೇ ತಗೊಂಡ್ ಬರ್ತೀನಿ ಸರ್. ಏನಪ್ಪ ವಿಲನ್ ಫ್ರೆಂಡ್, ಇವಾಗೇನೆ ಹೇಳ್ತೀಯ? ನೀನಾ ಕಾಫಿ ಕುಡಿ. ಹೇಯ್, ಮೈ ಹಾರ್ಟ್ ಇಸ್ ಕಮಿಂಗ್. ನನ್ನ ಹೃದಯ ಬರ್ತಾ ಇದೆ ನೋಡು, ಚೆನ್ನಾಗಿ ನೋಡು.
ವಸುಧರಾ ಬೇಡ, ಹೊರಟೋಗು. ನಾಣಿ ಅಕ್ಕ, ಈ ಕಾಫಿ ತಗೊಂಡೋಗಿ ಅಲ್ಲಿ ನೋಡು, ಆ ಸರ್ಗೆ ಕೊಟ್ಬಿಡು ಆಯ್ತಾ? ಆಗ್ಲಿ ಅಕ್ಕ. ಹ್ಮ್, ಥ್ಯಾಂಕ್ ಯು. ಏನೋ ಮುಖ ಸೀದೋಗಿರೋ ರಾಗಿ ರೊಟ್ಟಿ ತರ ಆಗೋಯ್ತು. ಸರ್, ಹಾರ್ಟ್ ಕಾಫಿ ಸರ್. ಆ ಹಾರ್ಟ್ನ ಈ ಸರ್ಗೆ ಸರ್ವ್ ಮಾಡಪ್ಪ. ಕಾಫಿ ವಿತ್ ಹಾರ್ಟ್, ಹಾರ್ಟ್ ವಿತ್ ಕಾಫಿ. ತಗೊಳ್ಳೋ ಗೆಳೆಯ. ಲೇ, ನಿನ್ನ ಹಾರ್ಟ್ಗೂ ಕೂಡ, ಸಾರಿ, ನಿನ್ನ ಹಾರ್ಟ್ ಕಾಫಿಗೂ ಸೇರಿ ಬಿಲ್ ಕೊಟ್ಟಿದ್ದೀನಿ. ನಿಧಾನವಾಗಿ ಕುಡಿದು ಖುಷಿ ಖುಷಿಯಾಗಿ ಬರಬೇಕು. ನಾನು ಕಾರ್ ಹತ್ರ ವೇಟ್ ಮಾಡ್ತಿರ್ತೀನಿ. ನನಗೆ ಕಾಫಿ ಏನು ಬೇಡ, ನಾನು ಬರ್ತೀನಿ, ನಡಿ.